ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಂಪು ಡಾಲು ಮತ್ತು ನಾನು ಚಾನಲ್. ಇವತ್ತು ಬಂದು ಸಂಡೇ ಲಾಗ್ ಆಗಿರುತ್ತೆ. ಟೈಮ್ ಬಂದು 9:30. ನಾನು 9:00 ಎದ್ದು ಫ್ರೆಶನ್ ಅಪ್ ಆಗಿ ಬಂದೆ. ಮಕ್ಕಳಿಂದ ಮಲಗಿದ್ದಾರೆ. ನಾ ಫ್ರೆಶ್ ಅಪ್ ಆಗಿ ಬಂದೆ, ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂತೇಳಿ. ಟಿಫನ್ ಮಾಡಬೇಕು. ಟಿಫನ್ ಬಂದು ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸಂಡೇ ಅಲ್ಲ, ಸಂಡೇ ಅಂದರೆ ಸ್ಪೆಷಲ್ ಇರಲೇಬೇಕಲ್ವಾ. ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ, ನಾನು ಏನು ಮಾಡ್ತಾ ನಾನು ಹೇಗೆ ಮಾಡ್ತೀನಿ ಚಿಕನ್ ಬಿರಿಯಾನಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ. ಫಟಾಫಟ ಅಂತ ಕ್ಲಿಪ್ಪಿಂಗ್ ಇವಾಗೆಲ್ಲ ರೆಡಿ ಮಾಡ್ಕೊಬೇಕು. ರೆಡಿ ಮಾಡಿಕೊಂಡು ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ. ಮತ್ತು ಚಿಕನ್ ಬಿರಿಯಾನಿ ಸಿಂಪಲಾಗಿ ಮಾಡ್ತೀನಿ, ಹೆವಿಯಾಗಿ ಮಾಡಲ್ಲ ನಾನು. ಸಿಂಪಲಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಮೈಲ್ಡಾಗಿ ಮಾಡ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಟ್ಟಿನಲ್ಲಿ ಇಷ್ಟ ಆದರೆ ಏನು ಮಾಡ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ಹಾಗೆ ನನ್ನ ಮಾಡೋ ಸ್ಟೈಲ್ ನಿಮ್ಗೆ ಇಷ್ಟ ಆದರೆ ಮಾಡಿ, ನೀವು ಒಂದ್ಸಲ ಮನೆಯಲ್ಲಿ ಮಾಡಿ. ತುಂಬ ಮೈಲ್ಡ್ ಆಗಿರುತ್ತೆ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗೋದು. ಈ ಗ್ಯಾಸ್ಟ್ರಿಕ್ಕು ಈ ಥರ ಎಲ್ಲ ಪ್ರಾಬ್ಲಮ್ ಆಗಲ್ಲ, ಮೈಲ್ಡ್ ಆಗಿರುತ್ತಲ್ಲ, ಮಸಾಲೆ ಕಡಿಮೆ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಯಾವ ಗ್ಯಾಸ್ಟ್ರಿಕ್ಕು ಡೈಜೆಷನ್ ಆಗಿಲ್ಲಪ್ಪ ಆ ಥರ ಎಲ್ಲ ಏನು ಅನ್ಸಲ್ಲ, ತುಂಬಾ ಮೈಲ್ಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆನಾ, ಬನ್ನಿ ಫಟಾಫಟ್ ಅಂದ್ರೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ಒಂದು 5 ಮಿನಿಟ್ ಆಯಿತು ಎದ್ದು ಬಂದರು. ಅವ್ರಿಗೆಲ್ಲ ಹಾಲು ಕೊಟ್ಟಿದ್ದೀನಿ, ಹಾಲು ಕುಡಿತಾ ಇದ್ದಾರೆ. ಇವಾಗ ಬಂದು ಟಿಫನ್ ರೆಡಿ ಮಾಡ್ಬೇಕು. ಟಿಫನ್ ಬಂದು ತೋರಿಸ್ತೀನಿ ಬನ್ನಿ. ಇವರಿಬ್ರು ಹಾಲು ಕುಡಿತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಹೌದಾ? ಓಕೆ ಓಕೆ, ಎಂಜಾಯ್ ಮಾಡಿ ಹಾಲು. ಓಕೆನಾ, ನಾನು ಕಿಚನ್ಗೆ ಹೋಗ್ತೀನಿ. ಟಿಫನ್ ಏನು ಮಾಡಲಿ? ಏನು ಪಲಾವ್? ಚಿಕನ್ ರೈಸ್ ಮಾಡಬೇಕಾ? ಹೇಗೆ ಮಾಡೋ ಚಿಕನ್ ರೈಸ್ ಹೇಳ್ಕೊಡು, ನಾನು ಹಾಗೆ ಮಾಡ್ತೀನಿ. ಚಿಕನ್ ರೈಸ್ ಹೇಗೆ ಮಾಡೋದು ಬಿಡಲ್ಲ? ಇಲ್ಲ ಇಲ್ಲ ಇಲ್ಲ, ನನಗೆ ಗೊತ್ತಿಲ್ಲ. ನನ್ನ ಮೊಬೈಲಲ್ಲಿ ಚಿಕನ್ ರೈಸ್ ಅನ್ನೋದು ಏನು ಇಲ್ಲ. ಹೇಳ್ಕೊಟ್ಬಿಡು ಚಿಕನ್ ರೈಸ್ ಹೆಂಗ್ ಮಾಡೋದಮ್ಮ. ಚಿಕನ್ ಪಲಾವ್ ಮಾಡ್ತೀನಿ ನಾನು ಇವಾಗ. ಓಕೆನಾ, ಚಿಕನ್ ಪಲಾವ್ ಮಾಡಿಕೊಂಡು ಹಾಲು ಫಿನಿಶ್ ಮಾಡಿಬಿಟ್ರಾ? ಹಾಂ ಓಕೆ. ವಯಸ್ಸು ಮನೆಗೆ ಹೋಗ್ತೀರಾ? ಹಾಂ ಸರಿ ಓಕೆ. ಆಟ ಆಡ್ತಾ ಪರ್ಮಿಷನ್ ಗ್ರಾಂಟೆಡ್, ಹೋಗಿ. ನಾನು ಬಂದು ಚಿಕನ್ ಪಲಾವ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಬನ್ನಿ. ನಾನು ಹೇಗೆ ಮಾಡ್ತೀನಿ ಅನ್ನೋ ಶೇರ್ ಮಾಡ್ತೀನಿ. ಇದು ಬಂದು ಮೈಲ್ಡ್ ಆಗಿರುತ್ತೆ, ತುಂಬ ಏನೋ ಅಂತ ಮಸಾಲೆ ಇರಲ್ಲ, ತುಂಬಾ ಮೈಲ್ಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ಕು ಮತ್ತು ಡೈಜೆಷನ್ ಆಗಲ್ಲ ಅನ್ನೋ ಪ್ರಾಬ್ಲಮ್ ಏನು ಬರಲ್ಲ. ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ, ನಾನು ರೆಸಿಪಿ ಶೇರ್ ಮಾಡ್ಕೊತೀನಿ. ಓಕೆನಾ, ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಚಿಕನ್ ಬಿರಿಯಾನಿ ಬಂದು ಹಾಫ್ ಕುಕ್ ಆಗಿದೆ. ನಾನೆಲ್ಲ ಶೂಟ್ ಮಾಡ್ಕೊತಾ ಇದ್ದೆ. ಶೂಟ್ ಮಾಡ್ಕೋಬೇಕಾದ್ರೆ ಕರೆಂಟ್ ಆಟೋ ಇತ್ತು, ಪವರ್ ಇಲ್ಲ. ನ್ಯಾಚುರಲ್ ಲೈಟ್ ಕಡಿಮೆನೇ ಇದೆ, ಪವರ್ ಇಲ್ಲ ಅಂದರೆ ಸ್ವಲ್ಪ ಕತ್ಲೆ ಅನಿಸುತ್ತೆ. ಶೂಟ್ ಮಾಡೋಕ್ಕೆ ಹೋದೆ ಸ್ವಲ್ಪ ಕ್ವಾಲಿಟಿ ಕಾಣಲಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಚಿಕನ್ ಬಿರಿಯಾನಿ ಮಾಡಿದಾಗ ಶೂಟ್ ಮಾಡ್ಕೊಡೋಣ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ನಿನ್ನೆ ಶೂಟ್ ಮಾಡ್ಕೊಂಡಿರೋ ಎಗ್ ಬಿರಿಯಾನಿ ಇದೆ, ಅದನ್ನೇ ಈ ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ನೋಡಿ, ಇದು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ಹೀಗೇ ಈಗ ಚಿಕನ್ ಬಿರಿಯಾನಿ ಹೋಗಿ ಎಗ್ ಬಿರಿಯಾನಿ ಆಗೋಯ್ತು. ಹಾಗೆ ಏನು ಮಾಡೋಕ್ಕಾಗಲ್ಲ. ಈ ಲಾಗಲ್ಲಿ ಬಂದು ಎಗ್ ಬಿರಿಯಾನಿನೇ ಶೇರ್ ಮಾಡ್ಕೊತೀನಿ. ಮತ್ತು ನೆಕ್ಸ್ಟ್ ಟೈಮು ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ಶೇರ್ ಮಾಡ್ಕೊತೀನಿ. ಓಕೆನಾ, ಎಲ್ಲ ಚಿಕನ್ ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ನಾನು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿ. ನೋಡಿ, ಎಗ್ ಬಿರಿಯಾನಿಗೆ ಫಸ್ಟ್ಗೆ ನಾನು ಎಗ್ ವಾಶ್ ಮಾಡ್ಕೊತಾ ಇದ್ದೀನಿ ಬಾಯ್ಲ್ ಆಗೋಕೆ ಇಡೋದಕ್ಕೆ. ನಾನು 2 ಟೈಮ್ ಮಾಡ್ತಾ ಇದ್ದೀನಿ. ಸೊ ಒಂದು 6-7 ಅಷ್ಟು ಎಗ್ ತೊಗೊಂಡಿದ್ದೀನಿ. ನನಗೆ ಇಷ್ಟು ಬೇಕಾಗತ್ತೆ. ಎಗ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ವಾಶ್ ಮಾಡಿ ನಾನು ಬಾಯ್ಲ್ ಆಗೋಕೆ ಇಡ್ತೀನಿ. ಮೊದಲೇ ನಾನು ನೀರು ಬಾಯ್ಲ್ ಆಗೋಕೆ ಇಟ್ಟಿದ್ದೆ. ಎಗ್ಗೆಲ್ಲ ಹಾಕೊತಾ ಇದ್ದೀನಿ ಬಾಯ್ಲ್ ಆಗೋಕ್ಕೆ. ಒಂದು 10 ಮಿನಿಟ್ಸ್ ಆಗುತ್ತೆ ಎಗ್ ಬಾಯ್ಲ್ ಆಗೋದಕ್ಕೆ. 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ಕೊತೀನಿ. ಏನೇನು ಬೇಕೆಲ್ಲ ಚಾಪಿಂಗ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಎಗ್ ಬಾಯ್ಲ್ ಆಗೋಕೆ ಇಟ್ಟಿದ್ದೆ ಅಲ್ವಾ. ಸಾಲ್ಟ್ ಹಾಕೊತಾ ಇದ್ದೀನಿ.
ಇದ್ರದ್ದೊಂದು ಸೀಕ್ರೆಟ್ ಇದೆ. ಹೆಗ್ಗು ಸಿಪ್ಪೆ ಚೆನ್ನಾಗಿ ಪೀಲ್ ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಆನಿಯನ್ ಸಿಪ್ಪೆ, ಆನಿಯನ್ ಸಿಪ್ಪೆ ಬರುತ್ತಲ್ವಾ, ಅದನ್ನು ಹಾಕ್ಕೊಂಡ್ರೆ ಯೆಲ್ಲೋ ಕಲರ್ ಟರ್ನ್ ಆಗುತ್ತೆ, ಆವಾಗ ತುಂಬ ಚೆನ್ನಾಗಿ ಸಿಪ್ಪೆ ಎಲ್ಲನೂ ಎದ್ದು ಬರುತ್ತೆ. ನಾನು ಹೀಗೆ ಮಾಡೋದು ಚೆನ್ನಾಗಿ ಬರುತ್ತೆ ನೋಡಿ. ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ಗೆ ಬಂದು 2 ಟೊಮೊಟೊ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಂದು ಶುಂಠಿ ಬೆಳ್ಳಿ ಪೇಸ್ಟು, ನಾನು ರೆಡಿನೇ ತೊಗೊಂಡಿದ್ದೀನಿ, ಮನೇಲಿ ಮಾಡಿರೋದು ಖಾಲಿಯಾಗಿತ್ತು, ಸ್ಟೋರ್ ಮಾಡ್ಕೊತೀನಿ ನಾನು ಮಾಡಿ, ಖಾಲಿಯಾಗಿತ್ತು, ರೆಡಿ ಪ್ಯಾಕೆಟ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಂದು 2 ಆನಿಯನ್ ಚಾಪ್ ಮಾಡಿಟ್ಕೊಂಡಿದ್ದೀನಿ, ಕಸೂರಿ ಮೇಥಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿಟ್ಕೊಂಡಿದ್ದೀನಿ, ಪುದೀನಾ ಸೊಪ್ಪು ಚಾಪ್ ಮಾಡಿಟ್ಕೊಂಡಿದ್ದೀನಿ. ಈ 2 ಆನಿಯನ್ ಆದರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಮತ್ತು ಕಸೂರಿ ಮೇಥಿ ಸ್ವಲ್ಪ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಹೋಲ್ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಸ್ಪೈಸಸ್ ಬಂದು ಏನೇನು ಅಂತ ಹೇಳಿದ್ರೆ, ಲವಂಗ, ಚಿಲ್ಲಿ ಪೌಡರ್, ಸ್ಪೈಸಸ್, ಓಲ್ ಸ್ಪೈಸಸ್, ಲೀವ್ಸ್, ಪಲಾವ್ ಲೀವ್ಸ್. ನೆಕ್ಸ್ಟ್ ಬಂದು ಚಕ್ಕೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಟರ್ಮರಿಕ್ ತೊಗೊಂಡಿದ್ದೀನಿ. ಟರ್ಮರಿಕ್ಕಿಂತ ಚೆನ್ನಾಗಿ ಕಲರ್ ಬರುತ್ತೆ. ಇಷ್ಟು ಓವರಾಲ್ ಇಷ್ಟು ಸ್ಪೈಸಸ್ ನೋಡಿ. ಆನಿಯನ್ ಸಿಪ್ಪೆ ಹಾಕಿ ಹೆಗ್ ಬಾಯ್ಲ್ ಹಾಕಿಟ್ಟಿದ್ದೆ ಅಲ್ಲ, ಈ ಥರ ಕಲರ್ ಬರುತ್ತೆ, ಸಿಪ್ಪೆನೇ ತುಂಬ ಚೆನ್ನಾಗಿ ಇಟ್ಕೊಂಡು ಬರುತ್ತೆ ನೋಡಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ ಬಿಸಿ ಆದಮೇಲೆ ಆಯಿಲ್ ಹಾಕೊತಾ ಇದ್ದೀನಿ, ಆಯಿಲ್ ಎಲ್ಲ ಚೆನ್ನಾಗಿ ಬಿಸಿ ಆಗಲಿ. ನೆಕ್ಸ್ಟ್ ಒಂದು ಬಂದು ನಾನು ಹೆಗ್ಗೆಲ್ಲ ಪೀಲ್ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಹೆಗ್ ಕಟ್ ಮಾಡ್ಕೊಂಡಿದ್ದೀನಿ, 4 ಕಡೆ ಹೋಲ್ ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಹೋಲ್ ಮಾಡ್ಕೊಂಡಿರೋದನ್ನು ಅದನ್ನು ಆಯಿಲ್ಗೆ ಆಯಿಲ್ಗೆಲ್ಲ ಡಿಪ್ ಮಾಡ್ತಾ ಇದ್ದೀನಿ. ಆಯಿಲ್ ಡಿಪ್ ಮಾಡಿ ಮೆಲ್ಲನೇ ಹಾಕಬೇಕು, ಆ ಹೆಗ್ಗು ಇಲ್ಲಾಂದರೆ ಸಿಡಿಯುತ್ತೆ ಅದು. ಹಾಕಿ ಮೆಲ್ಲ ಒಂದೊಂದೇ ಹಾಕಿ ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿಕೊಂಡು ಪ್ಯಾನ್ನ ಹಿಂಗೆ ರೊಟೇಟ್ ಮಾಡ್ಕೊಬೇಕು. ರೊಟೇಟ್ ಮಾಡಿಕೊಂಡಾಗ ಎಲ್ಲ ಕಡೆಯೂ ರೆಡ್ ಆಗುತ್ತೆ ಹೆಗ್ ಬಂದು. ಎಗ್ಗು ಆ ಥರ ರೆಡ್ ಆದಾಗ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೆಗ್ ಬಿರಿಯಾನಿನಲ್ಲಿ ಹೆಗ್ಗು ಹೊಡೆಯಲ್ಲ, ಮೇನ್ ರೀಸನ್ ಬಂದು ಇದು ರೋಸ್ಟ್ ಮಾಡ್ಕೊಳ್ಳೋದು, ಅದು ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳಿ, ಮತ್ತು ಇದಾಗಲಿ ಚೆನ್ನಾಗಿ ಗಟ್ಟಿಯಾಗಲಿ ಹೆಗ್ಗು, ಬಿರಿಯಾನಿನಲ್ಲಿ ಹೊಡಿಬಾರ್ದು ಅನ್ನೋದಕ್ಕೋಸ್ಕರ ರೋಸ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ಒಂದು ಅದಕ್ಕೆಲ್ಲ ಸ್ಪೈಸಸ್ಸನ್ನು ಆ್ಯಡ್ ಮಾಡ್ತೀವಲ್ಲ, 2 ಮಿನಿಟ್ಸ್ ಹಾಗೆ ರೋಸ್ಟ್ ಮಾಡಿಕೊಂಡು ಸ್ಪೈಸಸ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ನೋಡಿ ಸ್ವಲ್ಪ ರೋಸ್ಟ್ ಆಗ್ತಾ ಇದೆ, ಅದು ರೋಸ್ಟ್ ಆಗ್ತಾ ಇರಲಿ, ಹಾಗೆಯೇ ಕೈ ಬಿಡಬಾರ್ದು, ಹಾಗೆ ಹಿಂಗೆ ರೋಸ್ಟ್ ಮಾಡ್ತಾ ಇರಬೇಕು. ಪ್ಯಾನ್ನ ಈಗ ರೊಟೇಟ್ ಮಾಡ್ತಾ ಇರಬೇಕು, ಆಗ ಈವನ್ ಆಗಿ ಎಲ್ಲ ಕಡೆಯೂ ರೆಡ್ ಆಗುತ್ತೆ. ನೋಡಿ ಎಲ್ಲ ಕಡೆಯೂ ರೊಟೇಟ್, ಎಲ್ಲ ಕಡೆ ರೊಟೇಟ್ ಮಾಡೋದ್ರಿಂದ ರೆಡ್ ಆಗಿದೆ. ನೆಕ್ಸ್ಟ್ ಬಂದು ನಾನು ಎಗ್ ಬಿರಿಯಾನಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಗ್ ಬಿರಿಯಾನಿ ಪೌಡರ್ ಹಾಕೋದ್ರಿಂದ ಇದು ಚೆನ್ನಾಗೇ ಟೇಸ್ಟ್ ಬರುತ್ತೆ, ಸಪ್ಪೆ ಸಪ್ಪೆ ಅಂತ ಅನ್ಸಲ್ಲ ಎಗ್ಗು. ನೆಕ್ಸ್ಟ್ ಬಂದು ಟರ್ಮರಿಕ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟರ್ಮರಿಕ್ಕು ಮತ್ತು ಎಗ್ ಪೌಡರ್ ಮತ್ತು ಚಿಲ್ಲಿ ಪೌಡರ್, ನೆಕ್ಸ್ಟ್ ಒಂದು ಬಂದು ಚಿಲ್ಲಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ. ಇವಾಗ ಸ್ಟೌದು ಫ್ಲೇಮ್ ಬಂದು ಕಡಿಮೆನೇ ಇಟ್ಕೊಬೇಕು, ಕಡಿಮೆ ಇಟ್ಕೊಂಡು ರೋಸ್ಟ್ ಮಾಡ್ಕೊಬೇಕು, ಇಲ್ಲಾಂದರೆ ಹಾಕಿರೋ ಸ್ಪೈಸಸ್ ಎಲ್ಲ ಅದೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗೆಯೇ 1 ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕಾಗಿದ್ದು ನೋಡಿ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿನಲ್ಲಿ ಹೆಗ್ಗು ಹೊಡೆಯಲ್ಲ, ರೋಸ್ಟ್ ಮಾಡಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆ ಅಲ್ಲ, ಪರ್ಫೆಕ್ಟಾಗಿ ಇದು ರೋಸ್ಟ್ ಆಗಿದೆ. ಕುಕ್ಕರ್ ಇಟ್ಕೊಂಡಿದ್ದೀನಿ, ಕುಕ್ಕರ್ ಬಿಸಿ ಆಗಿದೆ, ಆಯಿಲ್ ಹಾಕೊತಾ ಇದ್ದೀನಿ, ಆಯಿಲು ಚೆನ್ನಾಗಿ ಬಿಸಿ ಆಗಲಿ. ಮತ್ತು ಇದಕ್ಕೆ ಜೊತೆಗೆ 1 ಸ್ಪೂನ್ ತುಪ್ಪನೂ ಆ್ಯಡ್ ಮಾಡ್ಕೊತೀನಿ, 1 ಸ್ಪೂನ್ ತುಪ್ಪ ಸಾಕು, ಚೆನ್ನಾಗಿ ಬಿಸಿ ಆಗಲಿ.
ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಬಂದು ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ. ಕಸೂರಿ ಮೆತ್ತಿ, ಚಕ್ಕೆ, ಲವಂಗ, ಪಲಾವ್ ಎಲೆ ಇದನ್ನೆಲ್ಲ ಹಾಕಿ, ಸ್ಟಾರು ಅದನ್ನೆಲ್ಲ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋ ತನಕ, ಕಸೂರಿ ಮೆತ್ತಿ ಎಲ್ಲ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಒಂದು ಮೂರು ಏಲಕ್ಕಿ ಹಾಕೊತ ಇದ್ದೀನಿ. ಇದ್ರ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದು ಆನಿಯನ್ ಹಾಕೊತ ಇದ್ದೀನಿ. ಒಂದು 2 ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಅದು ಚೆನ್ನಾಗಿ ಕೆಂಪಗಾಗಲಿ ಆನಿಯನ್ನು. ಮತ್ತು ನೆಕ್ಸ್ಟ್ ಪುದೀನ ಹಾಕೊತ ಇದ್ದೀನಿ. ಪುದೀನದಲ್ಲಿ ಕಹಿ ಅಂಶ ಇರುತ್ತೆ, ಅದು ಎಣ್ಣೆನಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಕಹಿ ಎಲ್ಲ ಹೋಗುತ್ತೆ, ಅದಕ್ಕೆ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ. ನೆಕ್ಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕೊತ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದು ರಾಸ್ ಮೇಲೆಲ್ಲ ಹೋಗಬೇಕು ಆಯಿಲಲ್ಲಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಆ ರಾಸ್ ಮೇಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ತಳ ಹಿಡಿಯುತ್ತೆ ನೋಡ್ಕೊಂಡು ಹಾಗೆ ಸ್ಪೂನಲ್ಲಿ ಇದು ಮಾಡ್ತಾ ಇರಬೇಕು. ನೆಕ್ಸ್ಟ್ ಒನ್ ಬಂದು 3 ಟೊಮೊಟೊ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಚೆನ್ನಾಗಿ ಅದನ್ನು ಕುಕ್ ಮಾಡ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡ್ರೆ ತುಂಬಾ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ, ಸಾಲ್ಟ್ ಹಾಕ್ಕೊಂಡೆ ಅದಕ್ಕೆ. ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಕೈ ಆಡಿಸ್ಕೊಂಡು ಅದಕ್ಕೆ ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊ ಮತ್ತು ಎಲ್ಲ ಸಾಫ್ಟ್ ಆಗಬೇಕಲ್ಲ, ಮೇನ್ ಟೊಮೊಟೊ ಸಾಫ್ಟ್ ಆಗಬೇಕು. ಲಿಟ್ ಕ್ಲೋಸ್ ಮಾಡೋಣ. ಲಿಟ್ ಕ್ಲೋಸ್ ಮಾಡೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ. ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ನೆಕ್ಸ್ಟ್ ಒನ್ ಬಂದು ಎಗ್ ಬಿರಿಯಾನಿ ಪೌಡರ್ ಹಾಕ್ತೀನಿ. 1 ಸ್ಪೂನಷ್ಟು ಹಾಕ್ತೀನಿ ಎಗ್ ಬಿರಿಯಾನಿ ಪೌಡರ್. ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಎಗ್ ಬಿರಿಯಾನಿ ಪೌಡರ್. ನೆಕ್ಸ್ಟ್ ಬಂದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದು ತುಂಬಾ ಸ್ಪೈಸಿ ಏನಿರಲ್ಲ. ಇದನ್ನು ಒಂದು 1/2 ಸ್ಪೂನಷ್ಟು ಹಾಕ್ತಿದ್ದೀನಿ. ಮತ್ತು ಟರ್ಮರಿಕ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ. ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ಬಂದು ನಾವು ರೈಸ್ ಆ್ಯಡ್ ಮಾಡ್ಕೊಬೇಕು. ರೈಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಆಯಿಲಲ್ಲಿ ನೀರು ಹಾಕೋಕ್ಕೂ ಮೊದಲೇ ರೈಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೈಸ್ದು. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಚೆನ್ನಾಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಒನ್ ಬಂದು ಎಗ್ಗೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಸ್ಪೈಸಸ್ ಎಲ್ಲ ಹಾಕಿ ಎಗ್ಗೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರು ಆ್ಯಡ್ ಮಾಡ್ಕೊತ ಇದ್ದೀನಿ. ಬಿಸಿ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಕುದಿ ಬರಲಿ. ಸ್ವಲ್ಪ ಸಾಲ್ಟ್ ಹಾಕೊತ ಇದ್ದೀನಿ. ಫಸ್ಟನ್ನು ಸಾಲ್ಟ್ ಹಾಕ್ಕೊಂಡಿರ್ತೀವಲ್ವ, ನೋಡಿ ಸಾಲ್ಟ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಒನ್ ಬಂದು 1 ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊತೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಗರಂ ಮಸಾಲ ಆ್ಯಡ್ ಮಾಡೋದ್ರಿಂದ. ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಎಲ್ಲ ಕಡೆ ಗರಂ ಮಸಾಲ ಮಿಕ್ಸ್ ಹಾಕಬೇಕು, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ತೊಗೊಂಡ್ರೆ ಎಗ್ ಬಿರಿಯಾನಿ ರೆಡಿಯಾಗುತ್ತೆ. ಇವತ್ತಿನ ಲಾಗ್ ಬಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.